ಒಂದು ಕಡೆ ಕ್ರೌರ್ಯ ದರ್ಶನದ ಅನಾವರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಅಂಧರಾಗಿರುವಂತಹ 17 ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ದಿಕ್ಕಾಪಾಲಾಗಿದ್ದಾರೆ. ಅದರಲ್ಲಿ ಬಳ್ಳಾರಿ ಜೈಲಿನ ಕತೆ ಹೇಳೋದಾದ್ರೆ, ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ, ಪರಪ್ಪನ ಅಗ್ರಹಾರ. ಬಳ್ಳಾರಿ ಜೈಲು ಸೇರಿದ ನಂತರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಮೊದಲಿಗೆ ಸರ್ಜಿಕಲ್ ಚೇರ್ ಬೇಡಿಕೆ ಇಟ್ಟಿದೆ, ಬೆನ್ನು ನೋವಿದೆ, ಸರ್ಜಿಕಲ್ ಚೇರ್ ಬೇಕು ಅಂತ, ಸರ್ಜಿಕಲ್ ಚೇರ್ ಸಿಗ. ಅದಾದ ಮೇಲೆ ಟಿವಿಗೆ ಬೇಡಿಕೆ ಇಟ್ಟಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ, ಅದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿ ತಗೋಬೇಕು, ಹಾಗಾಗಿ ನನಗೆ ಟಿವಿ ಬೇಕು ಅಂತ. ಈಗ ಜೈಲಿನಲ್ಲಿ ಫೋನ್ ಕೇಳ್ತಿದಾರಂತೆ ಆರೋಪಿ ದರ್ಶನ್. ಮನೆಯವ್ರ ಜೊತೆ ಮಾತಾಡೋದಕ್ಕೆ ದರ್ಶನ್ಗೆ ಫೋನ್ ಬೇಕಂತೆ. ಫೋನ್ಗೋಸ್ಕರ ಡಿಮಾಂಡ್ ಇಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಇಂಥ ಯಾವ ಡಿಮಾಂಡ್ಗಳು ಕೂಡ ಇರಲಿಲ್ಲ. ಹೊರ ಜಗತ್ತಿನ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅಂತ ಮನೆ ಊಟ, ಹಾಸಿಗೆ, ಪುಸ್ತಕ ಅಂತ ಪದೇ ಪದೇ ಮನವಿ ಸಲ್ಲಿಸ್ತಾ ಇದ್ರು ಕೋರ್ಟ್. ಅದು ತೋರಿಕೆ. ಆದ್ರೆ ಜೈಲಿನ ಒಳಗಡೆ ಈಗೇನ್ ಬಳ್ಳಾರಿ ಜೈಲಲ್ಲಿ ಕೂತು ಎಲ್ಲ ಬೇಡಿಕೆ ಇಡ್ತಿದಾರಲ್ಲ, ಅದೆಲ್ಲವೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಹಳ ಸುಲಭವಾಗಿ ಸಿಕ್ಕಿತು. ಹಾಗಾಗಿ ಯಾವ ಬೇಡಿಕೆ ಕೂಡ ಇಟ್ಟಿರಲಿಲ್ಲ ಅಂತ ಯಾವ ಸುದ್ದಿ ಕೂಡ ಬಂದಿರಲಿಲ್ಲ. ಆದ್ರೆ ಈಗ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಬಹಳ ಕಟ್ಟುನಿಟ್ಟಾದ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ನ ನಡುವೆ ಬದುಕ್ತಾ ಇದ್ದಾರೆ. ಸಿಸಿಟಿವಿ ಕಣ್ಗಾವಲಿದೆ. ಈಗ ಒಂದೊಂದೇ ಬೇಡಿಕೆಗಳು ಹೊರಗಡೆ ಬರ್ತಾ ಇದೆ. ಈಗ ಕೇಳ್ತಾ ಇರೋದು ಮನೆಯವ್ರ ಜೊತೆ ಮಾತಾಡೋದಕ್ಕೆ ಫೋನ್ ಬೇಕು ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ. ದಿನೇ ದಿನೇ ದರ್ಶನ್ ಡಿಮಾಂಡ್ಗಳು ಜಾಸ್ತಿ ಆಗ್ತಾ ಇದೆ. ಸರ್ಜಿಕಲ್ ಚೇರ್ ಆರೋಗ್ಯದ ವಿಚಾರಕ್ಕಾಗಿತ್ತು, ಅದನ್ನ ಪ್ರೊವೈಡ್ ಮಾಡಲಾಯಿತು. ಟಿವಿ ಬೇಕು ಅಂದ್ರೂ ಮಾಹಿತಿಗಾಗಿ ಓಕೆ, ಆದ್ರೆ ಈಗ ನೋಡ್ತಾ ಹೋದ್ರೆ ಫೋನ್ ಕೇಳ್ತಿದ್ದಾರೆ. ಇದು ಜೈಲ ಅಥವಾ ಈ ರೀತಿ ಡಿಮಾಂಡ್ಗಳ ಪಟ್ಟಿಯನ್ನ ದರ್ಶನ್ ಏರಿಸ್ತಾ ಹೋದ್ರೆ ಅದೆಲ್ಲ ಪೂರೈಕೆ ಆಗ್ತಾ ಹೋಗುತ್ತಾ? ಒಬ್ರಿಗೆ, ಒಬ್ಬ ಕೈದಿಗೆ, ವಿಚಾರಣಾಧೀನ ಕೈದಿಗೆ, ದರ್ಶನ್ ಅಂತಹ ಕೊಲೆಯ ಆರೋಪಿಗೆ ಅಲ್ಲಿ ಫೋನ್ನ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯನಾ ಡಿಮಾಂಡ್ ಮಾಡಿದ್ರು ಅಂತ? ಈ ಡಿಮಾಂಡ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಒಂದೊಂದೇ ಪ್ರೊವೈಡ್ ಮಾಡ್ತಾರೆ ಅನ್ನುವಂಥ ಭರವಸೆ ಆಗಿದ್ರೆ ದರ್ಶನ್ಗಿದೆಯಾ? ಏನು ಹೇಳುತ್ತೆ ಜೈಲ್ ಮ್ಯಾನ್ಯುಯಲ್? ಪ್ರತಿಮಾ, ಈಗಾಗಲೇ ಹೇಳಿದಂತೆ ನಿಜಕ್ಕೂ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನ ನಿಜ ದರ್ಶನ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ಕೂಡ ಡಿಮ್ಯಾಂಡನ್ನು ಇಡ್ತಿರಲಿಲ್ಲ. ಬಿಕಾಸ್ ಆಫ್ ಏನಂದರೆ ಅಲ್ಲಿ ಎಲ್ಲವೂ ಕೂಡ ಈಸಿಯಾಗಿ ಅವೈಲೇಬಿಲಿಟಿ ಆಗ್ತಾ ಇತ್ತು. ಈ ಇದೀಗ ಒಂದೊಂದೇ ಆಗಿ ಬೇಡಿಕೆ ಇಡ್ತಾ ಇರೋದು ನೋಡಿದ್ರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ, ಅವ್ರಿಗೆ ಜೈಲಿನ ನಿಜ ದರ್ಶನ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನೂ ಪ್ರಮುಖವಾಗಿ ಆರಂಭದಲ್ಲಿ ಸರ್ಜಿಕಲ್ ಚೇರ್ ಕೇಳಿದ್ರು, ಅದು ಅವಶ್ಯಕತೆ ಇತ್ತು, ಅನಾರೋಗ್ಯದ ದೃಷ್ಟಿಯಿಂದ ಕೊಡ್ಬೋದಾಗಿತ್ತು. ಟಿವಿ ಕೂಡ ಜೈಲಿನ ಮೆನು ಪ್ರಕಾರ ಅದನ್ನು ಅವೈಲೇಬಿಲಿಟಿ ಕೊಡ್ಬೋದಾಗಿದೆ. ಇದೀಗ ಫೋನ್ ಕೂಡ, ಆದರೆ ದರ್ಶನ್ ಕೇಳಿದಂತೆ ಏನು ಮೊಬೈಲ್ ಫೋನನ್ನು ಕೊಡಲಾಗೋದಿಲ್ಲ. ಇಲ್ಲಿ ಜೈಲಿನ ನಿಯಮಗಳ ಪ್ರಕಾರ ಒಂದು ಲ್ಯಾಂಡ್ಲೈನ್ ಫೋನ್ ಇರ್ತದೆ, ಆ ಲ್ಯಾಂಡ್ಲೈನ್ ಫೋನ್ಗೆ 3 ನಂಬರ್ಗಳನ್ನು ರಿಜಿಸ್ಟರ್ ಮಾಡಿಕೊಳ್ಬೇಕು. ಅಂದರೆ ನಾವು ಇಂತಿಂಥ ನಂಬರ್ಗೆ ಇಂತಿಂಥ ನಂಬರ್ದಲ್ಲಿ ನಮ್ಮ ಸಂಬಂಧಿಕರು ಅಥವಾ ನನ್ನ ಹೆಂಡತಿಯೋ ಅಥವಾ ನನ್ನ ಪರ ವಕೀಲರು ಅದರ ನಂಬರ್ನ ರಿಜಿಸ್ಟರ್ ಮಾಡಿದ ಬಳಿಕ ಆ 3 ನಂಬರ್ಗೆ ವಾರದಲ್ಲಿ 3 ಬಾರಿ 5 ನಿಮಿಷಗಳ ಕಾಲ, ಒಮ್ಮೆ ಫೋನ್ ಮಾಡಿದರೆ 5 ನಿಮಿಷಗಳ ಕಾಲ ಮಾತಾಡೋದಕ್ಕೆ ಅವಕಾಶ ಇದೆ. ಇದರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ದರ್ಶನ್ ಅವರು ಇದೀಗ ಜೈಲು ಸೂಪರಿಂಟೆಂಡೆಂಟ್ಗೆ ಇಂಥದ್ದೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು DIG ಲೆವೆಲ್ವರೆಗೆ ಚರ್ಚೆ ಮಾಡಿ ಇವರಿಗೆ ಕೊಡಬೇಕೋ ಬಿಡಬೇಕೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಟ್ ಜೈಲಿನ ನಿಯಮಗಳ ಪ್ರಕಾರ ಕೊಡಬಹುದು ಅನ್ನೋಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಆದರೆ ಇವೆಲ್ಲವನ್ನು ಕೇಳಿ ಪಡೆದುಕೊಳ್ತಾ ಇರೋದನ್ನು ನೋಡಿದರೆ ಎಲ್ಲ ಒಂದು ಕಡೆ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ರೀತಿಯಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಕೇವಲ ಊಟ ತಿಂಡಿ, ಒಂದಷ್ಟು ಅವರು ಕೇಳಿದಂಥ ಪುಸ್ತಕಗಳು ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ಫೆಸಿಲಿಟಿ ಸಿಗ್ತಾ ಇಲ್ಲ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ಏನಂದರೆ ಇನ್ನೂ ಕೂಡ ಟಿವಿ ಕೊಟ್ಟಿಲ್ಲ, ಇವತ್ತು ಅಥವಾ ನಾಳೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಕೂಡ ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನೋಂಥ ಮಾಹಿತಿ ಇತ್ತು, ಮಂಗಳವಾರ ಆಯಿತು, ಇದೀಗ ಬುಧವಾರಕ್ಕೂ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಏನು ಟೆನ್ಷನ್ನಲ್ಲಿ ಕಾಲ ಕಳೀತಿದ್ದಾರೆ. ಅಂದರೆ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಏನಾಗುತ್ತೆ, A2 ಇಂದ A1ಗೆ ಹಾಕ್ತಾರೋ ಅಂತ ಮಾಹಿತಿ ಬರ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಹೊರ ಜಗತ್ತಿನ ಅನ್ನೋದ್ರ ಬಗ್ಗೆ ದರ್ಶನ್ ಅವರಿಗೆ ಸಾಕಷ್ಟು ಕುತೂಹಲ ಇದೆ, ಅದನ್ನು ತಿಳಿದುಕೊಳ್ಬೇಕಂತ ಹಂಬಲ ಇದೆ. ಅದ್ಯಾವುದು ಕೂಡ ಜೈಲಲ್ಲಿ ಗೊತ್ತಾಗ್ತಾ ಇಲ್ಲ. ಪ್ರತಿಮಾ, ಎಸ್ ನರಸಿಂಹಮೂರ್ತಿ ಸಂಪರ್ಕದಲ್ಲಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.